ಆ ಹೇಳಿಕೆ ಬಹುಶಃ ಅವರಿಗೆ ಸ್ಪಷ್ಟೀಕರಣ ಕೇಳಬೇಕು. ಅವರು ಯಾವ ಒಂದು ಅರ್ಥ ಇಟ್ಕೊಂಡು ಅವ್ರು ಮಾತನಾಡಿದ್ದಾರೆ, ಇವತ್ತೇನು ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಇದು ಮಾಡಬೇಕು ಅಂತೇಳಿ ಬಂದು ಬಯಸಿದ್ದಾರೆ, ಅದೆಲ್ಲ ಕೂಡ ಆಗೋದಿಲ್ಲ. ಸುಮ್ಮನೆ ಇದೊಂದು ನಾಟಕೀಯ ಹೇಳಿಕೆ ಅದು. ಸರ್, ಇವರು ಮುರುಗೇಶ್ ನಿರಾಣಿ ಅವರು ನಿನ್ನೆ ಜಿಲ್ಲೆಯಲ್ಲಿ ಹೇಳಿದ್ದಾರೆ, 50 ಶಾಸಕರು ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ, ಯಾವಾಗ ಬೇಕಾದರೂ ಸರ್ಕಾರ ಬದಲಾವಣೆ ಮಾಡಬಹುದು ಅಂತ. ಅದಕ್ಕೆ ಈಶ್ವರಪ್ಪನವರು ಅಜಿತ್ ಪವಾರ್ ಕಾಂಗ್ರೆಸ್ನಲ್ಲಿ ತುಂಬ ಇದ್ದಾರೆ, ಮಹಾರಾಷ್ಟ್ರದ ಬೇಕು ಅಂತ ಏನಾದ್ರು ಕ್ರಿಯೇಟ್ ಮಾಡಿ. ಈಗ ಮುರುಗೇಶ್ ನಿರಾಣಿ ಶಾಸಕರು ಕೂಡ ಇಲ್ಲ, ಈಗ ಅವ್ರು ಸೋತು ಸುಮ್ಮನಾಗಿದ್ದಾರೆ. ಇವ್ರಿಗೇನು ಶಾಸಕರ ಬಗ್ಗೆ ಗೊತ್ತಿದೆ? ನಮ್ಮಲ್ಲಿ 5 ಶಾಸಕರು ಕೂಡ ಹೋಗೋದಿಲ್ಲ. ಮುರುಗೇಶ್ ನಿರಾಣಿ ಹೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಕನಿಷ್ಠ 20-25 ಶಾಸಕರು ನಮ್ಮ ಕಡೆ ಬರ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ, ಅದರೆಲ್ಲನೂ ಕೂಡ ಮಾಧ್ಯಮದಲ್ಲೆಲ್ಲ ಗಮನಿಸಿದಿರಿ. ನಿಮ್ಮ ಪಕ್ಷನೇ ನೋಡ್ಕೊರಿ ನಿರಾಣಿ ಅವರ, ನಮ್ಮದೇ ನೋಡ್ಕೋತೀರಿ ನೀವು? ಒಬ್ಬ ಅಧ್ಯಕ್ಷನ ನೇಮಕ ಮಾಡೋಕ್ಕಾಗಿಲ್ಲ, ಒಬ್ಬ ವಿರೋಧ ಪಕ್ಷದ ನಾಯಕ ನೇಮಕ ಮಾಡೋಕ್ಕೋಗಿಲ್ಲ ಏನು? ಹೀಗಾಗಿ ತಮ್ಮ ಮನೆ ಮೊದಲವ್ರು ನೋಡ್ಕೊಳ್ಳಿ, ನಮ್ಮಲ್ಲಿ ಯಾರೂ ಕೊಡೋಗಲ್ಲ. 65-70 ಶಾಸಕರನ್ನು ಖರೀದಿ ಮಾಡೋಕ್ಕೆ ಸರಳ ಇದೆ, ಇದು ಜಸ್ಟ್ ಇಂಪಾಸಿಬಲ್. ಅವ್ರು 5 ನಮ್ಮಲ್ಲಿ ಒಂದು 1-2 ಟಚ್ ಮಾಡಿದ್ರೆ ನಮ್ಮ ಅವರಲ್ಲಿ 25-30 ನಮ್ಮ ಕಡೆ ಬರ್ತಾರೆ. ಅದನ್ನು ತಿಳ್ಕೊಂತ ಹೇಳಿ ನಿರಾಣಿಗೆ.